ಸೊ ಒಬ್ಬ ಕಲಾವಿದನಿಗೆ ಬರೀ ಹೋಗಿ ಪಾತ್ರ ಮಾಡೋದು ಬರೋದಲ್ಲ, ಅದು ಅಲ್ಲಿ ಎಷ್ಟು ನೋವಾಗಿರತ್ತೆ ಅಥವಾ ಏಟು ಬಿದ್ದಿರತ್ತೆ ಅಥವಾ ಸತ್ತಿ ಸತ್ತಿ ಬದುಕಿರ್ತಾರೆ ಅಥವಾ ಕೆಲವು ಸತ್ತೇ ಹೋಗಿದ್ದಾರೆ. ಸೊ ಅಂಥ ಇನ್ಸಿಡೆಂಟು ನನ್ನ ಮೇಲೂ ಆಗಿದೆ. ಒಂದು ಒಂದು ಅಂಥ ಇನ್ಸಿಡೆಂಟು ನನಗೆ ಕಿಟ್ಟಿ ಅಂತ ಒಂದು ಸಿನಿಮಾ ಮಾಡಿದೆ. ಸೊ ದರ್ಶನ್ ಅದರಲ್ಲಿ ಹೀರೋ ಆಗಿ ಮಾಡಿದ ಕಿಟ್ಟಿ. ಸೊ ಅದಕ್ಕೆ ಡೈರೆಕ್ಟ್ರ್ ಬಂದು ಮುತ್ತುರಾಜ್ ಅವರು. ಒಂದು ಇನ್ಸಿಡೆಂಟು, ಒಂದು ಹಳ್ಳಿಯಲ್ಲಿ ಒಂದು ಫೈಟ್ ನಡೀತಾ ಇರುತ್ತೆ. ಒಂದು ಫೈಟ್ ಸೀನ್ ಏನು ಅಂತಂದರೆ, ನಾವೆಲ್ಲ ವಿಲನ್ಸ್ ಅಟ್ಯಾಕ್ ಮಾಡ್ತೀವಿ. ಒಂದು ಗದ್ದೆ, ಗದ್ದೆ ಅಂದರೆ ಒಂದು ಕೊಚ್ಚೆ, ಒಂದು ಬಾಳೆ ತೋಟ, ಅಲ್ಲಿ ನಡೆಯುವಂಥ ಒಂದು ಸನ್ನಿವೇಶ. ಅದರಲ್ಲಿ ಏನು ಅಂತಂದರೆ, ಅವರು ಫೈಟ್ ಮಾಸ್ಟ್ರು ಕೆ ಡಿ ವೆಂಕಟೇಶ್ ಅವರು ಪರ್ಫಾರ್ಮ್ ಮಾಡಿದ್ದು. ಕೆ ಡಿ ವೆಂಕಟೇಶ್ ಅವರು ಅದು ಒಂದು ಇನ್ಸಿಡೆಂಟ್, ಇನ್ನೊಂದು ಹೇಳ್ತೀನಿ ಇದೇ ಸಿನಿಮಾದ ಹಿಂದಿನ ಸಿನಿಮಾ ಒಂದು ಹೇಳ್ತೀನಿ ಇನ್ಸಿಡೆಂಟು. ಈಗ ನಾನು ಕಿಟ್ಟಿ ಬಗ್ಗೆ ಹೇಳ್ತಾ ಇದ್ದೀನಿ. ಫೈಟ್ ಮಾಸ್ಟ್ರ್ ಕೆ ಡಿ ವೆಂಕಟೇಶ್ ಅವರು, ಏನಾಯಿತು ಒಂದು ಇನ್ಸಿಡೆಂಟು, ಹಿಂಗೆ ಟೋಟಲಿ 11 12 ಇದನ್ನ ಬಾಳೆ ಮರಗಳನ್ನ, ಬಾಳೆ ಕಂಬ ಅದನ್ನ ಕಟ್ ಮಾಡಬೇಕು. ಸೊ ಏನು ಅಂದರೆ, ನಾನು ಹೊಡ್ಕೊಂಡು ಬರ್ತಾರೆ, ಇಲ್ಲಿ ಬಗ್ತೀನಿ ಇನ್ನೊಂದು ಕಟ್ ಮಾಡ್ತಾರೆ, ಅಲ್ಲಿ ಹೋಗ್ತೀನಿ ಇನ್ನೊಂದು ಕಟ್ ಮಾಡ್ತಾರೆ, ಹಿಂಗೆ ಮಿಸ್ಸು 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 ಕಟ್ ಮಾಡ್ತಾ ಬರ್ತಾ, ಹೀಗೆ 10 11 ಕಟ್ ಮಾಡ್ತಾ ಬರಬೇಕು. ಆ ಶಾರ್ಟ್ ಈಗಲೂ ಇದೆ ಬೇಕಾದ್ರೆ, ನಾನು ಹಾಕ್ತೀನಿ ಅದನ್ನ. ಸೊ ಏನದು ಆಯಿತು ಅಂತಂದರೆ, ಫಸ್ಟು ಒಂದು ಡಮ್ಮಿ ಮಚ್ ತೊಗೊಂಡು ರಿಹರ್ಸಲ್ಸ್ ಮಾಡಿದ್ವಿ. ಯಾಕಂದರೆ ಅದು ಒಂದೇ ಶಾರ್ಟ್ ಬರಬೇಕು, ಫುಲ್ ಟ್ರಾಲಿ ಶಾರ್ಟ್ ಹಾಕಿದರೆ ಒಂದೇ ಶಾರ್ಟ್ ಬರಬೇಕು. ಅದು ರೀಟೇಕ್ ಮಾಡೋಕೆ, ಯಾಕಂದರೆ ರೀಟೇಕ್ ಮಾಡಿದ್ರೆ ಮತ್ತೆ ಮರ ಕಟ್ ಮಾಡಬೇಕು, ಅದು ಕಂಬ ಕಟ್ ಮಾಡಬೇಕಾಗುತ್ತೆ. ಸೊ ಆವಾಗ ಇದೊಂದು ಈ ಕಡೆ ಬಂದೆ, ಈ ಕಡೆ ಬಂದೆ, ಆ ಕಡೆ ಬಂದೆ, ಹಿಂಗೆ ಕಟ್ ಮಾಡೋ ಒಂದು ಸಣ್ಣ ಒಂದು ಡಮ್ಮಿ ಇಟ್ಕೊಂಡು ಫಸ್ಟು ಒಂದು 2 3 ಸಲ ರಿಹರ್ಸಲ್ ಮಾಡ್ಕೊಂಡ್ವಿ. ಟೈಮಿಂಗ್ ನೋಡ್ಕೊಂಡು, ಯಾಕಂದ್ರೆ ನನ್ನ ಟೈಮಿಂಗ್, ಬಗ್ಗೋ ಟೈಮಿಂಗ್ ಆಗಲಿ, ದರ್ಶನ ಹೊಡೆಯೋ ಟೈಮಿಂಗ್ ಆಗಲಿ, ಮತ್ತು ಕ್ಯಾಮ್ರಾ ಮೂಮೆಂಟ್ ಆಗಲಿ, ಮೂರೂ ಒಟ್ಟಿಗೆ ಬರಬೇಕಲ್ಲ. ಸೊ ಅದನ್ನು ಒಂದು 3 ಜನ ಒಂದು ಪಕ್ಕ ರಿಹರ್ಸಲ್ಸ್ ಮಾಡ್ಕೊಂಡು, 4 5 ಸಲ ಪಕ್ಕ ರಿಹರ್ಸಲ್ ಮಾಡಿದ್ವಿ. ಓಕೆ, ಈಗ ಟೇಕು, ಟೇಕ್ ಅಂತ ತಕ್ಷಣ ಕೈಗೆ ಒರಿಜಿನಲ್ ಮಚ್ ಬಂತು. ಅಂದರೆ ಒಂದು ಚೂರು ಏನಾದರೂ ಟೈಮಿಂಗ್ ಮಿಸ್ ಆಯಿತು ಅಂದರೆ ನನ್ನ ಕತ್ತೋಗುತ್ತೆ, ನನ್ನ ಕತ್ತೋಗುತ್ತೋ ಇದೋಗುತ್ತೋ, ಅದು ಹೋಗೋದಂತೂ ಹೋಗುತ್ತೆ. ಸೊ ಅಂಥ ಒಂದು ಇನ್ಸಿಡೆಂಟು ದರ್ಶನ್ ನಾವು, ಬಟ್ ಹ್ಯಾಟ್ಸ್ ಆಫ್ ಟು ದರ್ಶನ್, ಎಷ್ಟು ಕೇರ್ ತೊಗೊಂಡ್ರು ಅಂದರೆ ನನಗೆ ಅದಕ್ಕೆ ತುಂಬ ಇಷ್ಟ ಆಗೋದು. ಅವು ಅಪೋಸಿಟ್ ಒಬ್ಬ ಸಣ್ಣ ಕಲಾವಿದನು ಇಷ್ಟ, ಅವನ ಬಗ್ಗೆ ಎಷ್ಟು ಕೇರ್ ತೊಗೊತಾರೆ, ಎಸ್ಪೆಷಲಿ ಫೈಟ್ ಇದರಲ್ಲಿ ಅವ್ರಿಗೆ ನೋವಾಗಬಾರ್ದು ಅಂತಾರೆ. ಅದಕ್ಕಿನ್ನೊಂದು ಉದಾಹರಣೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಒರಿಜಿನಲ್ಲು ಮಚ್ಚು ಬಂತು, ಚೇತೋ ನೋಡೋ ಹುಷಾರ, ಬೈ ಚಾನ್ಸ್ ನೀನು ಮಿಸ್ ಆದರೆ ಸ್ಕಿಡ್ ಆಯಿತು, ಮತ್ತೊಂದು ಏನಾಯಿತು ಅಂದರೆ ಕೂಗ್ಬಿಡು, ಅಲ್ಲಿ ನೆನೆಸ್ಬಿಡ್ತೀನಿ. ಸೊ ಅದು ನಾವು ಮೊದಲೇ ಅದನ್ನು ಮಾತಾಡ್ಕೊಂಡಿದ್ವಿ. ಆಯಿತು, ಏನೋ ದೇವ್ರ ದಯದಿಂದ ಒಂದೇ ಟೇಕಿಗೆ ಓಕೆ ಆಯಿತು. ಹಿಂಗೆ ಬಂದರು ಮಿಸ್ಸು ಅಂದರೆ ನಾವು ಅಲ್ಲಿ ಕ್ಯಾಮ್ರಾ ಬರುತ್ತೆ, ಕೂಗಂಗೂ ಇಲ್ಲ ಹೇಳಂಗೂ ಇಲ್ಲ, ಅಷ್ಟೇ ಹೊರಗಡೆ ಮಿಸ್ಸು, ಆ ಮಿಸ್ಸು, ಆ 3 ಮಿಸ್ಸು, ಆ 4 ಮಿಸ್ಸು, ಆ ಒಂದು ಟೈಮಿಂಗ್ ಇಟ್ಕೊಂಡು, ಆ ಒಂದು ಕೌಂಟಿಂಗ್ ಇಟ್ಕೊಂಡು, ಲೆಫ್ಟು ರೈಟು ಈ ಕಡೆ ಬಾ ಮರ ಆ ಕಡೆ ಇದೆ ಅಂದ್ರೆ ಹಂಗೆ ಇಷ್ಟ ಕೊಲ್ಲು ಹೊಲಿಸ್ಕೊಂಡು ಹಿಂಗೆ ಮಾಡ್ತಾಯಿದ್ವಿ. ಹಂಗೆ ಹಂಗೆ ಮುಗಿಸ್ ಲಾಸ್ಟಿಗೆ ಬಂದು ಅದು ಮಚ್ಚಿಂಗ್ ಇಟ್ಟಿದ್ದೆ, ನಾನು ಮಚ್ಚಿಂಗ್ ಇಟ್ಟಿದ್ದೀನಿ. ದಿಸ್ ವಾಸ್ ಅ ಶಾರ್ಟ್. ಸೊ ಒಂದೇ ಟೇಕಲ್ಲಿ ಮಾಡಿದ್ವಿ. ಈಗಲೂ ಅದು ಅದು ನೋಡಿದ್ರೆ ಮೈ ಜುಮ್ ಅನ್ನತ್ತೆ, ಅಂದರೆ ಒಂದು ಚೂರು ಟೈಮಿಂಗ್ ಮಿಸ್ ಆಯಿತು ಅಂದರೆ ಇವಾಗ ಗಾನ್. ಸೊ ಹೀಗೆ ಆ ಇನ್ಸಿಡೆಂಟ್ಗಳು ಪ್ಲಸ್ಸು ಮೈನಸ್ ಅಂತ ತುಂಬ ಏಟು ಬಿದ್ದಿರೋದಿದೆ. ಏಟು ತನಗೆ ಏಟು ಬಿದ್ದಿದ್ದು ಸ್ಟಿಚಸ್ ಆಗಿದ್ದು ಅಂದರೆ ಗೋಕರ್ಣ ಉಪೇಂದ್ರ ಸರ್ ಹೀರೋ, ಅದಕ್ಕೂ ನಾಗಣ್ಣ ಸರ್ ಡೈರೆಕ್ಟ್ರು. ಗೋಕರ್ಣ ಅಂತ ಒಂದು ಸಿನಿಮಾ, ಅದರಲ್ಲಿ ಈ ಆಗ್ತಾನೆ ಇವರು ಉಪೇಂದ್ರ ಸರ್ ಅವರು ಹೊಸ ಮನೆ ಕಟ್ಟಿದರು, ಒಂದು ವಾರ ಏನೋ ಆಗಿತ್ತು ಗೃಹಪ್ರವೇಶ ಆಗಿ. ಸೊ ಅಲ್ಲಿ ಒಂದು ಅಲ್ಲಿ ಗೋಕರ್ಣದಲ್ಲಿ ಉಪೇಂದ್ರ ತಂಗಿನ ನಾನು ಲವ್ ಮಾಡ್ತಾ ಇರ್ತೀನಿ, ರಾತ್ರಿ ಮನೆಗೆ ಹೋಗಿ ಬಾ ಇಲ್ಲಿಂದ ಓಡೋಗೋ ನಾನು ಅಂತ ಹೋಗಿ ಹೇಳ್ತಾ ಇರ್ತೀನಿ. ಆವಾಗ ಉಪೇಂದ್ರ ಸರ್ ಬಂದು ನನಗೆ ಬೆನ್ನಿಂದ ಹಿಡಿದುಕೊಂಡು ಅದೊಂದು ಫೈಟ್ ನಡೆಯಿದೆ, ಹೊಡ್ಕೊಂಡು ಹೊಡ್ಕೊಂಡು ಬರ್ತಾರೆ. ಅದು ರೈಲಿಂಗ್ಸ್ ಹಾಕಿರ್ತಾರೆ ಮೇಗಡೆ, ಅವರು ಸ್ವಂತ ಮನೆಯೇ ಅವ್ರದೇ, ಫುಲ್ಲು ರೈಲಿಂಗ್ಸ್ ಅಂತ ಫುಲ್ ಗ್ಲಾಸ್ ಇದೆ, ಫುಲ್ ಗ್ಲಾಸ್ ಅಂದರೆ ಮೇಲಿಂದ ಹಿಂಗೆ ಬಂದು ಗ್ಲಾಸ್ ಇದೆ, ಇನ್ನೊಂದು ಆಪೋಸಿಟ್ ಸೈಡಲ್ಲಿ ಒಂದು ಬಾಲ್ಕನಿ ಇದೆ, ಅಲ್ಲಿ ಫುಲ್ಲು ಟ್ರಾಲಿ ಹಾಕಿದ್ದಾರೆ. ಒಂದು ಅದು ಒಂದೇ ಶಾರ್ಟ್, ಯಾಕಂದರೆ ಅದು ಬರ್ತಾ 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 ಫುಲ್ ಬರಬೇಕು, ಲೆಂತಿ ಶಾರ್ಟ್ ಅದು. ಅವಾಗೆಲ್ಲ ನಾನು ರೆಡಿ, ಡಿಜಿಟಲ್ ಏನು ಇರಲಿಲ್ಲ. ಸರಿ, ಒಂದು 2 ಮಾನಿಟರ್ ಮಾಡಿದ್ವಿ, ಮಾನಿಟ್ರೆಲ್ಲ ಮಾಡಿದ್ರು ಓಕೆ ಆಯಿತು. ಅದ್ರಲ್ಲಿ ಏನಾಯಿತು, ಮೊದಲೇ ಫೈಟ್ ಮಾಸ್ಟ್ರು ಹೇಳಿದರು, ಸರ್ ಇವರು ಉಪೇಂದ್ರ ಅವರು ಒಂಚೂರು ಫೈಟ್ ಅಂದ ತಕ್ಷಣ ಅವ್ರು ಭಾಳ ಜೋಶಲ್ಲಿರ್ತಾರೆ, ಒಂಚೂರು ನೋಡ್ಕೊಂಡು ಮಾಡಿ ಅಂತ ನನಗೆ ಹಿಂಟ್ ಕೊಟ್ಟಿದ್ರು. ಅಂದರೆ ಉಪೇಂದ್ರ ಒಂದು ಸಖತ್ ರಫರ್ ಒಂದು ಸ್ವಲ್ಪ ಮಾಡೋಣ ಹೊಡೆಬಿಡ್ತಾರೆ ಅವರು, ಅಂದರೆ ಅಷ್ಟು ಇನ್ವಾಲ್ವ್ ಆಗಿಬಿಡ್ತಾರೆ ಅವರು. ಫೈಟರ್ಸ್ ನನಗೆ ಹೇಳಿದರು ಹಿಂಗೆ ಆಗತ್ತೆ, ಸ್ವಲ್ಪ ಹುಷಾರಾಗಿರಿ ಸರ್ ಅಂತ. ಆಯಿತು ಅಂತ ಅಂದೆ.
ಅಲ್ಲೇನಾಯಿತು ಬಂದು ನಾನು ಡೈಲಾಗ್ ಹೇಳಿದ ತಕ್ಷಣ ಹಿಂದೆ ಹಿಂಗೆ ಕೈ ಹಾಕಿ ಹಿಂಗೆ ಎಳೆದ್ಬಿಟ್ಟು ಒಂದು ಪಂಚ್ ಕೊಡ್ತಾರೆ. ಆ ಪಂಚ್ ಏನಾಗುತ್ತೆ, ಒಡ್ಕೊಂಡು 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 ಮೆಟ್ಲು ಅಂದರೆ ಇಲ್ಲಿಂದ ಒಡ್ಕೊಂಡು 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 ಹಿಂಗೆ ಕೆಳಗಡೆ ಬರ್ತೀವಿ. ಸೊ ಇದು ಫುಲ್ಲು ರೈಲಿಂಗ್ಸು. ಸೊ ಏನು ಮಾಡಿದ್ರು, ನನಗೆ ಒಡೆದಂಗೆ ತಳ್ಳಿಬಿಟ್ಟು ಜೋರಾಗಿ ಒದ್ರು. ಆ ಒದ್ದಿದ ಫೋರ್ಸ್ಗೆ ಏನಾಯ್ತು, ತುಂಬ ಜೋರಾಗಿ ಒದ್ಬಿಟ್ರು. ಅದು ಒದ್ದಿಂಗೆ ಬಂದು ರೈಲಿಂಗ್ಸ್ ಡಿಕ್ಕಿ ಹೊಡ್ತಾ ರೈಲಿಂಗ್ಸು, ಅದು ಫುಲ್ ರೈಲಿಂಗ್ಸ್ ಓಪನ್ ಆಗೋಯ್ತು. ಹಿಂಗೆ ಇಟ್ಕೊಂಡು ಹಿಂಗೆ ಅಲ್ಲಾಡ್ತಾ ರೈಲಿಂಗ್ಸು, ನಾನು ಹೇಳಂಗಿಲ್ಲ ಒಂದೇ ಟೈಪ್. ಅಲ್ಲಿಂದ ಫುಲ್ಲು ಲೆಂತಿ ಶಾರ್ಟು, ಹಿಂಗೆ ಹೊಡೆದ್ರು ಹಿಂಗೆ ಹೊಡೆದ್ರು ಹಿಂಗೆ ಹೊಡೆದ್ರು ಹಿಂಗೆ ತಿರುಗಿಬಿಟ್ಟು ಮತ್ತೆ ಹಿಂಗೆ ಅಂದರೆ ಒಂದು ಹಿಂಗೆ ಇಟ್ಕೊತಾ ಇದ್ದೀನಿ ಅಂತ. ಅದು ಬಿಟ್ಟರೆ ಬಿದ್ದೋಗುತ್ತೆ ಫುಲ್ ಗ್ಲಾಸು. ಹಂಗೆ ಹೇಳಿದೆ, ಹೊಡೆದ್ರು ಹೊಡೆದು ಇಲ್ಲಿಂದ ಹೊಡ್ಕೊಂಬಂದು ಇಲ್ಲ ಇಲ್ಲಿಂದ ಹೊಡ್ಕೊಂಬಂದು ಇಲ್ಲಿಂದ ಹೊಡ್ಕೊಂಬಂದ್ರು ಇಲ್ಲಿ ಗ್ಯಾಪ್ ಆಗೋಯ್ತು. ಇಲ್ಲಿ ಗ್ಯಾಪ್ ಆಗಿ ಈ ಕಡೆ ಹಾಕಿ ಈ ಕಡೆ ತಳ್ಳಿಬಿಟ್ರು ನನ್ನ. ಈ ಕಡೆ ತಳ್ಳಿ ಈ ಕಡೆ ಬರೋ ಅಷ್ಟರಲ್ಲಿ ಏನಾಯಿತು, ಇಲ್ಲಿ ನನ್ನ ಕೈ ಮಿಸ್ ಅಂದರೆ ಹಿಡ್ಕೊಂಡಿರೋದನ್ನ ಆಗಲೇ ಇಟ್ಕೊಳೋಕ್ಕಾಗಿಲ್ಲ. ಹಂಗೆ ಬಿಟ್ಟಿದ ತಕ್ಷಣ ಏನಾಯಿತು, ನಾವು ಇಲ್ಲಿ ಕೆಳಗಡೆ ಇದ್ದೀವಿ, ಇಲ್ಲಿಂದ ರೈಲಿಂಗ್ಸು ಈ ಫುಲ್ ಈ ಎಲ್ ಶೇಪ್ ಇರೋ ರೈಲಿಂಗ್ಸು ಮೇಲ್ಗಡೆಯಿಂದ ಟಳ್ 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 ಅಂತ ಹಿಂಗೆ ಬಿತ್ಕೊಂಬಂತು. ಹೆಂಗೆ ಬಂತು ಅಂದರೆ, ಬೇಸ್ಮೆಂಟಲ್ಲಿ ಭೂಕಂಪ ಆಯಿತು ಅನ್ನೋ ಹಂಗೆ ಎಲ್ಲ ಮನೆಯಿಂದ ಆಚೆ ಹೊಡ್ಬಿಟ್ರು. ಓ ಭೂಕಂಪ ಭೂಕಂಪ ಅಂತ ಆ ಥರ ಸೌಂಡ್, ಅಪ್ಪ ಸೌಂಡ್ ಈಗಲೂ ಕಿವಿಯಲ್ಲಿದೆ. ಥರ ದೊಡ್ಡ ದೊಡ್ಡ ಗ್ಲಾಸ್ಗಳು ರೈಲಿಂಗ್ಸ್ ಹಾಕಿರೋ ಶೋ ಗ್ಲಾಸಸ್, ಹಬಾರ ಹಬಾರ ಅಂತ ಬಿತ್ತು. ನಾನು ಶೂಸ್ ಹಾಕಿದ್ದೆ, ಬಿತ್ತೆಲ್ಲ ಹಿಂಗೆ ಕುತ್ಕೊಂಬಿಟ್ಟೆ, ಎತ್ಬಿಡ ಬೀಳಿ ಅಂತೇಳಿ. ಹೋಗಿ ಸೈಲೆಂಟ್ ಆಯ್ತು. ಸೈಲೆಂಟ್ ಆಗಿ ನೋಡಿದ್ರೆ ಆ ಮೆಟ್ಲಿಂದ ಹಿಂಗೆ ರಕ್ತ ಹೋಗ್ತಾ ಇದೆ. ಯಾರಿಗೇನಾಯ್ತು ಯಾರಿಗೇನಾಯ್ತು ಏನಾಯ್ತು ಇಲ್ಲ ನೋಡ್ತಾ ಇದ್ದೆ. ನಾನು ಹಿಂಗೆ ಇದ್ದೀನಿ, ನನಗೆ ಗೊತ್ತು ನನಗೆಲ್ಲ ಏಟು ಬಿದ್ದಿದೆ ಅಂತ, ನನಗೆ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಹಂಗೆ ಕೂತಿದ್ದೆ. ಸಡನ್ ಸರ್, ಹೇ ಚತು ಚತು ನಿನ್ನ ಕಾಲು ನಿಂತಿದೆ, ರಕ್ತ ಬರ್ತಾರೆ ನೋಡು ಅಂತ ನೋಡ್ತೀನಿ. ನನ್ನ ಶೂಸ್ ಕಟ್ಟಾಗಿದೆ. ಆಮೇಲೆ ನಿಧಾನಕ್ಕೆ ಅವರೇ ಶೂಸ್ ಬಿಚ್ಚಿದ್ರು. ಇಲ್ಲ ಶೂಸ್ ಬಿಚ್ಚಿ ಸಾಕ್ಸ್ ತೆಗೆದ್ರೆ ಅಷ್ಟು ಫುಲ್ ಕಟ್ಟಾಗಿದೆ. ಅಂದರೆ ಶೂಸ್ ಇರೋದಕ್ಕೆ ನಾನು ಬಚಾವಿಲ್ಲ ಅಂತ ನನ್ನ ಕಾಲು ಹೊಟ್ಟಿರೋದು. ಈಗಲೂ ಅದು ಹೊಲಿಗೆ ಇದೆ ಕಾಲಿಗೆ, ಈಗಲೂ ಹೊಲಿಗೆ ಇದೆ ಅದು. ಈಗ ಎಂಟು ಹೊಲಿಗೆ ಹಾಕಿರೋದು. ಸೊ ಎಂತ ಅಂತಂದರೆ, ಆವಾಗ ಹೀರೋಯಿನ್ನು ಇವರು ರಕ್ಷಿತಾ ಅವರು ಹೀರೋಯಿನ್ನು. ಅದೇನಾಯಿತು, ಫುಲ್ ಫ್ಯಾಮಿಲಿ ಇರತ್ತೆ ಅಲ್ಲಿ. ಅಂದರೆ ಅದು ಹೊಡ್ಕೊಂಡು ಹೊಡ್ಕೊಂಡು ಬಂದು ಕೆಳಗೆ ಬಂದು ಮತ್ತೆ ರೈನ್ ಎಫೆಕ್ಟು, ಆಚೆ ಹೋಗ್ತೀನಿ, ಆಚೆ ಹೋಗಿ ಗೇಟಲ್ಲಿ ಒಂದು ಫೈಟ್ ಇದೆ. ಸೊ ಇದು ಆಚೆ ಹೋಗ್ಬಿಟ್ರೆ ಇವರು ಫ್ರೇಮಿಂದ ಆಚೆ ಆಗಿಬಿಡ್ತಾರೆ. ಇವ್ರದ್ದೇನೋ ಚೆನ್ನೈಗೆ ಹೋಗ್ಬೇಕಿತ್ತಂತೆ ಒಂದು ಯಾವುದೋ ಸಿನಿಮಾಗೆ. ಈ ಫೈಟ್ ಮುಗಿದ್ಬಿಟ್ರೆ ಇವ್ರು ಆಚೆ ಹೋಗ್ತಾರೆ, ಫೈಟ್ ಕಂಟಿನ್ಯೂ ಮಾಡ್ಬೋದು. ಸೊ ಶಿ ವಿಲ್ ಬಿ ಫ್ರೀ. ಹೀಗಾಗಿ ಅವರು ಅದು ಬಂದು ರಿಕ್ವೆಸ್ಟ್ ಮಾಡ್ಕೊಂಡು, ಚೇತನ್ ಹೆಂಗಾರ ಮಾಡಿದ್ರು ಪುಷ್ ಅಂದರೆ, ನಾನದು ಆದ ತಕ್ಷಣ ಶೂಸ್ ಬಿಚ್ಚೆಲ್ಲ ನೋಡಿದ್ರೆ ಹಂಗೆ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಅವರು ಅಲ್ಲಿ ಡಾಕ್ಟ್ರು ಇಲ್ಲ ಸ್ಟಿಚಸ್ ಹಾಕಲೇಬೇಕು ಅಂದರೆ ಸ್ಟಿಚಸ್ ಹಾಕಿದ್ರು. ಅಂದರೆ ವೇಟಿಂಗ್ ಎಲ್ಲ ಫೈರ್ ಇದು ರೈನ್ ಎಫೆಕ್ಟ್ ಎಲ್ಲ ಹಾಕಿ ಅಲ್ಲೊಂದು 50 ಜನ ವೇಟಿಂಗು. ಹೋಗಿ ಸ್ಟಿಚಸ್ ಎಲ್ಲ ಹಾಕಿಸ್ಕೊಂಡು ವಾಪಸ್ ಬಂದೆ. ಬಂದ ತಕ್ಷಣ ಇವರು ರಕ್ಷಿತ್ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಇದೊಂದು ಒಂದು ಎರಡು ಶಾರ್ಟ್ ಪಾಸ್ ಮಾಡಿಬಿಡು, ಕೊಂಡ್ಕೊಂಡು ಹೆಂಗೆ ಮಾಡಿ ಮ್ಯಾನೇಜ್ ಮಾಡಿ, ನನಗೆ ನಾನು ಚೆನ್ನಾಗಿ ಹೋಗ್ಬೇಕು ನಾನು, ಹಂಗೆ ಏನು ರಿಕ್ವೆಸ್ಟ್ ಮಾಡಿದೆ ನಾನು. ಹೌದಾ ಪಾಪ, ಯಾಕೆ ಹಾಯ್ ಸರ್ ನಾಗಣ್ಣ ಸರ್ ಕೇಳಿ ಸರ್ ನಾನು ಮಾಡ್ತೀನಿ ಅಂತ. ಎಲ್ಲಪ್ಪ ನೋಡಪ್ಪ ಮತ್ತೆ ಅವರು ಇದು ಮಾಡ್ತಾರೆ ಅಂದ, ಇಲ್ಲ ಸರ್ ನಾನು ಮಾಡ್ತೇನೆ. ಅಷ್ಟು ಬರೋಷ್ಟು ಎಲ್ಲ ಕ್ಲೀನ್ ಮಾಡು, ಗ್ಲಾಸಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ರು. ಸರಿ ಆಯಿತು ಸರ್ ಮಾಡ್ತೀನಿ ಅಂತ. ಅವಾಗ ಏನಾಯಿತು, ಮತ್ತೆ ಅಲ್ಲಿಂದ ಶಾರ್ಟ್ ಕಂಟಿನ್ಯೂ ಆಯಿತು. ಕುಂಟ್ಕೊಂಡೆ ಅಂದರೆ ನನ್ನ ಕಾಲು ಕೆಳಗಿಡೋಕ್ಕಾಗ್ತಾಯಿಲ್ಲ, ಒಂದೇ ಕಾಲಂದು ಇಷ್ಟು ಫ್ರೇಮ್ ಎಷ್ಟೇ ಇಟ್ಟಿದ್ದಾರೆ. ಮತ್ತೆ ಹೊಡಿತಾರೆ ಹೊಡಿತಾರೆ ಮತ್ತೆ ಹೋಗ್ತಾರೆ. ಅಗೇನ್ ಸೇಮ್ ಪ್ರಾಬ್ಲಮ್, ಅವ್ರು ಸ್ವಲ್ಪ ಕಣ್ಣು ಇದು ಜೋಶ್ ಜಾಸ್ತಿ. ಮತ್ತೆ ಓದ್ಬಿಟ್ಟು ಜೋರಾಗಿ, ಮತ್ತೆ ಜೋರಾದ ತಕ್ಷಣ ಹಂಗೆ ಹಿಂದೆ ಹೋಗಿ ಹಿಂಗೆ ಬೀಳ್ತೀನಿ ಗೇಟಿಂದ ಆಚೆ. ಅವಾಗ ಫ್ರೇಮಿಂದ ಆಚೆ ಇದು ರಕ್ಷಿತ್ ಅವ್ರು ಫ್ರೀ ಆಗೋದ್ರು. ನಾನು ಗೇಟಿಂದ ಆಚೆ ಬಂದು ಮತ್ತೆ ಬಿದ್ದೆ, ಸ್ಟಿಚಸ್ ಓಪನ್ ಆಗೋಯ್ತು. ಸ್ಟಿಚಸ್ ಓಪನ್ ಆಗಿ ಮತ್ತೆ ಓಡು ಹಾಸ್ಪಿಟ್ಲಿಗೆ. ಮತ್ತೆ ಹೋಗಿ ಅದೇ ಆ ಡಾಕ್ಟ್ರ ಬೈದ್ರಿ, ಮಂಚನೇನ್ರಿ ನೀವು, ಈಗ ತಾನೆ ಸ್ಟಿಚಸ್ ಹಾಕೊಂಡು ಮತ್ತೆ ಕಟ್ ಮಾಡ್ಕೊಂಬಂದಿದ್ರೆ ಏನು ಮಾಡ್ತಾಯಿದ್ರೆ ನೀವು, ಇಲ್ಲ ನಂಗೆ ಶೂಟಿಂಗ್ ಹಂಗೆ ಅಂತ. ಅವ್ರು ಸಿಕ್ಕಾಪಡೆ ಬೈದರು, ನಿಮಗೇನು ಹಂಗೆ ಹಿಂಗೆ ಅಂತ. ಮತ್ತೆ ಎರಡನೇ ಸಲ ಸ್ಟಿಚಸ್ ಹಾಕಿ ಮತ್ತೆ ವಾಪಸ್ ಬಂದ್ವಿ. ಮತ್ತೆ ವಾಪಸ್ ಬಂದು ಎಲ್ಲ ಕೂತಿದ್ದಾರೆ ವೇಟಿಂಗು. ರಾತ್ರಿ ಆಗಿತ್ತು 12 ಗಂಟೆ ಏನೋ, ಯಾಕಂದ್ರೆ ರೈನ್ ಎಫೆಕ್ಟ್, ನೈಟ್ ರೈನ್ ಎಫೆಕ್ಟ್ ಅದು. ಸರಿ ಬಂದು ಕೂತ್ಕೊಂಡ್ರು, ಹೆಂಗಿದೆಯಪ್ಪ ಅಂತ ಪಾಪ ನಾಗಣ್ಣವ್ರು ತುಂಬ ಕೇರ್ ತೊಗೊಂಡ್ರು. ಹೆಂಗೆ ಚೇತನ್ ಓಕೆನಾ ಏನು ಅಂತ, ಏನಪ್ಪ ನಡಿಬೋದಲ್ಲ, ಏನು ತೊಂದರೆ ಇಲ್ಲ ತಾನೆ. ಇಲ್ಲ ಸರ್ ಏನು ತೊಂದರೆ ಇಲ್ಲ ಅಂತಂದ್ರು. ಅಂದ ತಕ್ಷಣ ಅವನು ಅಸೋಸಿಯೇಟ್, ಸರ್ ಏನು ಮಾಡೋದು ಸರ್, ಎಲ್ಲರೂ ವೇಟಿಂಗ್ ಇದ್ದಾರೆ ಸರ್, ಏನು ಮಾಡ್ಬಿಡೋದು ಅಂದ್ರೆ. ನಾನು ಎಲ್ಲರೂ ವೇಟಿಂಗು ಅಂದರೆ ನನಗೋಸ್ಕರ ಇಷ್ಟು ದುಡ್ಡು ಖರ್ಚಾಗತ್ತಲ್ಲ, ನನ್ನಿಂದ ಇವೆಲ್ಲ ಆಗೋದಂಗೆ ನಾನು ಒಬ್ಬನೇ ಲ್ಯಾಕ್ ಮಾಡ್ಬೇಕಾಗಿರೋದು. ಸೊ ಇಷ್ಟು ಲಾಸ್ ಆಗತ್ತಲ್ಲ, ವಾಟ್ರ್ ಬಂದಿದ್ದಾರೆ ಅವರು ಇವರು ಮೋಟ್ರು ಎಲ್ಲ ಬಂದಿದ್ದು. ಅಯ್ಯೋ ತಿಂದಾಗ ಸರ್ ನಾನು ಮಾಡ್ಬಿಡ್ತೀನಿ ಸರ್ ಅಂತಂದೆ. ಹೆಂಗೆ ಬೈದ್ರೆ, ನೀನು ಬುದ್ಧಿಗಿದ್ದೀಯಾ ಸಿನಿಮಾ ಏನು ಕಣ ನೀನು, ಏಯ್ ಪ್ಯಾಕಪ್ ಅಂದ್ಬಿಟ್ರು ನಾಗಣ್ಣ ಸರ್. ಅಂದರೆ ಅಷ್ಟು ಇನ್ವಾಲ್ವ್ಮೆಂಟು, ಇಲ್ಲ ಮಾಡ್ಬಿಡೋಣ ಏನೊಬ್ಬ ತೊಂದರೆ ಆಗೋದ್ಬೇಡ, ಪ್ರೊಡ್ಯೂಸರ್ ಹಾಳ ದುಡ್ಡು ಖರ್ಚಾಗೋದ್ಬೇಡ, ಒಂದು ದಿವ್ಸದ ಪೇಮೆಂಟ್ ಒಂದು ದಿವಸದ 1 ಲಕ್ಷಗಟ್ಟಲೆ ಇರ್ತದೆ ಮಾಡ್ಬಿಡ್ತೀನಿ ಅಂತ. ಇಲ್ಲ ಇಲ್ಲ ಪ್ಯಾಕಪ್ ಮಾಡಿ ಆಮೇಲೆ 15 ದಿವಸ ನನಗೆ ರೆಸ್ಟ್ ಕೊಟ್ಟರು.
15 ನಿಮಿಷ ರೆಸ್ಟ್ ಕೊಟ್ಟಿದ ಮೇಲೆ ಆಮೇಲೆ ನಾನು ಮತ್ತೆ ಅದನ್ನ ಶಾರ್ಟ್ ಕಂಪ್ಲೀಟ್ ಮಾಡ್ಕೊಟ್ಟೆ. ಸೊ ದಿಸ್ ಇಸ್ ಸಿನಿಮಾ ಅಂದರೆ ಏಟ್ ಬೀಳೋದು ಬೀಳೋದು ಇವೆಲ್ಲ ಮಾಮೂಲು. ಇನ್ನೊಂದು ನಿಮಗೆ ಒಂದು ಇನ್ಸಿಡೆಂಟ್ ಹೇಳಿದೆ, ಒಂದು ಮೃಗ ಅಂತ ಒಂದು ಸಿನಿಮಾ, ಅದರಲ್ಲಿ ನಾನು ಮುನಿ ಇಬ್ಬರು ಹೀರೋ. ಅದಕ್ಕೆ ಡೈರೆಕ್ಟ್ರು ನಮ್ಮ ಕೇಶವ್ ಡೈರೆಕ್ಟ್ರು. ಅದಕ್ಕೆ ಅದು ಇಲ್ಲಿ ಕೊಳ್ಳೇಗಾಲ ಹತ್ರ ಶೂಟಿಂಗ್ ಫಾಲ್ಸ್ ಗನ್ ಚುಕ್ಕಿ ಬರ ಚುಕ್ಕಿ ಅಲ್ಲಿ ಅಲ್ಲಿ ಒಂದು ಫಾಲ್ಸಲ್ಲಿ ಶೂಟಿಂಗ್. ಏನಾಯಿತು ಅದು ಕತೆ ಏನಂತಂದರೆ, ಅವನು ಮೃಗ ಅಂತ ಅಂದರೆ ಅವ್ನು ಟೈಟ್ಲೇ ಮೃಗ, ಸಣ್ಣಂದಿರ್ತ ಅಣ್ಣ ತಮ್ಮ ಆಗಿರ್ತಾರೆ, ಅಣ್ಣ ತಮ್ಮ ಇರ್ತಾರೆ. ಇವನು ಕೆಟ್ಟವನ ತಕ್ಷಣ ತಮ್ಮ ಅಣ್ಣನ ಓಡಿಸ್ಬಿಟ್ಟಿರ್ತಾರೆ, ಮಗನ ಮನೇಲಿ ಬೆಳೆಸಿರ್ತಾರೆ. ಇವನು ಹೋಗಿ ಕೆಟ್ಟ ಕೆಲಸ ಮಾಡಿ ಕೆಟ್ಟ ದಾರಿ ಹಿಡಿದಿರ್ಬಿಟ್ಟಿರ್ತಾನೆ. ಅವನೇನು ಮಾಡಿರ್ತಾನೆ, ಅವ್ನು ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡಿರ್ತಾನೆ. ಏನು ಒಳ್ಳೆ ಸ್ವಿಮ್ಮರ್ ಅವನು, ಸಕ್ಕ ಸ್ವಿಮ್ಮರ್. ಸೊ ಅವನೊಂದು ಬಿಸ್ನೆಸ್ ಮಾಡ್ಕೊಂಡಿರ್ತಾನೆ. ಏನಂದರೆ ಈ ಪ್ರವಾಸಿಗಳು ಬರ್ತಾರೆ, ಪ್ರವಾಸಿಗಳು ಬಂದಾಗ ಆ್ಯಕ್ಚುಲಿ ಏನೋ ತಮಿಳ್ನಾಡಲ್ಲೋ ರಿಯಲ್ ಇನ್ಸಿಡೆಂಟ್ ಅಂತ ಇತ್ತು, ನನಗೂ ಅಷ್ಟು ಸರಿ ಗೊತ್ತಿಲ್ಲ, ಕತೆ ಇರಬೇಕಾದ್ರೆ ಹೇಳಿದ್ರು. ಪ್ರವಾಸಿಗಳು ಬಂದಾಗ ಅವರು ನೀರಿಗೆ ಇಳಿ ಆಟಾಡಕ್ಕೆ ನೀರಿಗೆ ಇಳಿತಾರಲ್ಲ, ಏನು ಮಾಡೋಣ ಕೆಳಗಡೆಯಿಂದ ಹೋಗ್ಬಿಟ್ಟು ಅವ್ರನ್ನ ಎಳ್ಕೊಂಬಿಡೋಣಂತೆ. ಅವ್ರನ್ನ ಕೆಳಗಡೆ ಎಳ್ಕೊಂಡು ಒಂದು ಕಲ್ಲಿಗೆ ಕಟ್ಟಿಬಿಟ್ಟು ಬಂದ್ಬಿಡೋಣಂತೆ. ಆಮೇಲೆ ಒಂದು ಸತ್ತು ನ್ಯಾಚುರಲಿ ಕೆಳಗಡೆ ಕಲ್ಲಲ್ಲಿ ಕಟ್ಟಮೇಲೆ ಸತ್ತಿರ್ತಾರೆ. ಮೇಲೆ ಬಂದಮೇಲೆ ಆಮೇಲೆ ಒಂದೆರಡು ಸಹ ಸುಮ್ಮನೆ ಇದ್ದು ಎಲ್ಲರೂ ಪೊಲೀಸರೆಲ್ಲ ಬಂದು ಎಲ್ಲ ಹುಡುಕಿ ಎಲ್ಲ ಮಾಡಿದಾಗ ಗೊತ್ತು ಪೊಲೀಸರು ಲೋಕಲ್ ಯಾರಪ್ಪ ಒಳ್ಳೆ ಡ್ರೈವರ್ ಯಾರು, ಇವನೇ ಕರೆಸಿ ಇವನು ಹಿಡಿತಾನೆ ಅಂತ ಗೊತ್ತಿರುತ್ತೆ ಪೊಲೀಸರಿಗೆ. ಅವ್ನು ಕರೆಸೋರಂತೆ ಇವ್ನು ಗೊತ್ತಿರಲ್ಲ, ಇವನೇ ಅವನ ಅವ್ರನ್ನ ಬಾಡಿನ ಕಲ್ಲಲ್ಲಿ ಕಟ್ಟಿ ಬಂದುಬಿಡ್ತಾನೆ ಗೊತ್ತಿರುತ್ತೆ. ಹೋಗಿ ಬಿಡಿಸ್ಕೊಬಂದು ದುಡಿಸ್ಕೊಳ್ಳೋನಂತೆ, 1,000 2,000 25,000 ಹಂಗೇನೇ ದುಡಿಸ್ಕೊಳ್ಳೋನಂತೆ. ಇದು ಅವನು ದಂಧೆ ಮಾಡ್ಕೊಂಬಿಟ್ಟಿದ್ದಂತೆ, ಇದು ರಿಯಲ್ ಇನ್ಸಿಡೆಂಟು. ಸೊ ಅದು ಆ ಕ್ಯಾರೆಕ್ಟ್ರ್ ಮುನಿಯವ್ರು ಮಾಡೋದು. ಸೊ ನಂದು ಆ ತಮ್ಮನ ಪಾತ್ರ ಸಾಫ್ಟ್ ಕ್ಯಾರೆಕ್ಟ್ರು. ಮದುವೆ ಆಗುತ್ತೆ, ಮದುವೆ ಆದ ತಕ್ಷಣ ಹನಿಮನ್ಗೆ ಮತ್ತೊಂದು ಹೆಂಡ್ತಿನ ಕರ್ಕೊಂಬಂದಿರ್ತೀನಿ. ಒಬ್ಬ ಮನೇಲಿ ಹೇಳ್ತಾರೆ ಅವನ್ನ ನೀರಿಗೆ ಬಿಡಬೇಡಮ್ಮ, ಅವ್ನು ನೀರಿಗೆ ಗಂಡ ಅಂತಾರೆ, ನೀರಿಗೆ ಬಿಡಬೇಡ ಅಂತ ತಾಯಿ ಹೇಳಿರ್ತಾರೆ ಸೊಸೆಗೆ. ಸೊ ಇಲ್ಲಿ ಏನು ಮಾಡಿದ್ರೆ ಗಂಡ ಹೆಂಡತಿ ನಿನ್ಗೆ ಗೊತ್ತಾ ನಮ್ಮ ತಾಯಿ ಹೇಳ್ತಾ ಇರ್ತಾರಮ್ಮ, ನಾನು ಇಳಿದ್ಬಿಟ್ಟು ಸ್ವಲ್ಪ ಅದಲೇ ಇಳಿದ್ಬಿಟ್ಟು ಬಂದುಬಿಡ್ತೀನಿ ಅಂತ ಹೋಗಿರ್ತಾನೆ. ಅದು ಇನ್ಸಿಡೆಂಟು. ಸೊ ಆ ಇನ್ಸಿಡೆಂಟ್ ಶೂಟ್ ಮಾಡೋಕ್ಕಾದಾಗ ನಾನು ನೀರಲ್ಲಿ ಬೀಳೋದು ಅಂದರೆ ಔಟ್ಡೋರ್ ಇದು. ಸೊ ನಮಗೆ ಲೊಕೇಶನ್ ಅದೇ ಬೇಕಿತ್ತು, ಅಂದರೆ ಕೊಳ್ಳೆಗಾಲ ಆತ ಅದೇ ಗಗನ ಚುಕ್ಕಿ ಬರ ಚುಕ್ಕಿ ಅದು. ಸೊ ಲೊಕೇಶನ್ ಅದೇ ಬೇಕಿತ್ತು. ಅಫ್ಕೋರ್ಸ್ ನಾವು ಇಂಟರ್ನಲ್ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಮಾಡ್ಕೋಬೋದು, ಬಟ್ ಎಕ್ಸ್ಟರ್ನಲ್ ಅದು ಬೇಕೇ ಬೇಕಿತ್ತು. ಸೊ ಜಿಮ್ಮಿ ಜಿಪ್ ಹಾಕಿದ್ದಾರೆ, ಲೆಂತ್ 40 ಫೀಟ್ ಕ್ರೈನೆಲ್ಲ ಹಾಕಿ ಏನೋ ಮಾಡಿದ್ದಾರೆ. ಸೊ ನಾನು ನೀರಿಗೆ ಬಿಡೋದು ಅಷ್ಟು. ಸೊ ನಾನು ಆ ತೆಪ್ಪದವ್ರನ್ನ ಕೇಳಿದ್ದೆ ಇದು ಎಷ್ಟು ಡೀಪ್ ಇದೆ ಅಂತ. ಹಣ ಇಲ್ಲಿಂದ ಅಲ್ಲಿಗೆ ಹೋಗಿ ಅಷ್ಟೇ, ಆ ಕಡೆ ಮುಂದೆ ಹೋದರೆ 30 ಅಡಿ ಇದೆ, ಕೆಳಗಡೆ ನೀರು ತುಂಬ ಜೋರ ಹೋಗಿ ಮೇಲೆ ಶಾಂತವಾಗಿರುತ್ತೆ, ಬಟ್ ಕೆಳಗಡೆಯಿಂದ ಭಾಳ ಎಳ್ಕೊಂಡು ಹೋಗುತ್ತೆ, ಇಲ್ಲಿಂದ ಅಲ್ಲಿವರೆಗೆ ಸಾಕು ಅಂತ. ಓಕೆ ಸರಿ, ಓಕೆ ಸರ್, ಟೇಕ್ ಆ ಟೇಕ್ ಆ ಓಕೆ ಅಂತ ನೀರಿಗೆ ಬಿದ್ದೆ. ನೀರಿಗೆ ಬಿದ್ದು ಅದು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಅವ್ನು ಒಳಗಡೆಯಿಂದ ಇಳಿತಾ ಇದ್ದಾನೆ, ನೀವು ಬಿಡಿಸ್ಕೊತಾ ಇದ್ದೀರಾ ಅನ್ನೋದು ಆ್ಯಕ್ಟ್ ಮಾಡಬೇಕಿತ್ತು ನಾನು. ಹಾಂ ಸರ್, ಹಾಂ ಮುಳುಗಿ ಸರ್, ಹಾಂ ಮುಳುಗಿ ಸರ್, ಎದ್ದೊಳ್ಳಿ ಸರ್ ಅಂತ ಅಲ್ಲಿ ಡೈರೆಕ್ಟರ್ ಕಾಮೆಂಟ್ರಿ ಕೊಡ್ತಾಯಿದ್ದಾರೆ. ನಾನು ಅದೇ ಥರ ಮುಳುಗಿ ಎದ್ದೊಳ್ಳು ಯಾರೋ ಕೆಳಗಡೆ ಇಳಿತಾ ಇದ್ದಾರೆ ಅನ್ನೋ ಥರ ಫೀಲ್ ಆದ್ರೆ ಮಾಡ್ತಾಯಿದ್ದೀನಿ. ಅದು ಮಾಡ್ತಾ ಮಾಡ್ತಾ ಏನಾಯಿತು ನನಗೆ ಗೊತ್ತಿಲ್ಲದೇ ಅದು 30 ಅಡಿ ಆಳಕ್ಕೆ ಕರ್ಕೊಂಡೋಗ್ಬಿಡ್ತು ನಾನು. ಆ 30 ಅಡಿ ಆಳಕ್ಕೆ ಎಳ್ಕೊಂಡೋಗಿ ನನಗೆ ಅಂತಾಯಿದ್ದೀನಿ ಕಾ ಏನೂ ಸಿಕ್ತು, ನಾನು ಅಂಥ ಸ್ವಿಮ್ಮರಲ್ಲ, ನಾನು ಸ್ವಲ್ಪ ಸ್ವಿಮ್ ಮಾಡ್ತೀನಿ ಅಷ್ಟೇ, ನಾವು ನೋಡ ಗ್ರೇಟ್ ಸ್ವಿಮ್ಮರ್, ಒಂಚೂರು ಈಜ್ ಬರುತ್ತೆ ನನಗಷ್ಟೇ. ಹಿಂಗಂತ ಇದ್ದೀನಿ ನನ್ನ ಕೆಳಗಡೆ ಏನೂ ಸಿಗ್ತಾನೆ ಇಲ್ಲ, ಮನೆ ಮೇಲೆ ಬರೋಕ್ಕಾಗ್ತಾಯಿಲ್ಲ, ಮೇಲೆ ಕಾಲು ಎಳ್ಕೊಂಡೋಗ್ತಾ ನೀರು ಕೆಳಗಡೆ, ಹಿಂಗಂತೀನಿ ಆಗ್ತಾಯಿಲ್ಲ, ಹೆಂಗೆ ಅಂತೀನಿ, ಆ ಸರ್ ಸೂಪರ್ ಸರ್ ಅವ್ರು ಅಂದ್ಕೊಂಡಿದ್ದಾರೆ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂತ. ಬಟ್ ನನಗಲ್ಲಿ ಮಾತಾಡೋಕ್ಕೂ ಆಗ್ತಾಯಿಲ್ಲ, ನೀರು ಕುಡಿದ್ಬಿಟ್ಟಿದ್ದೀನಿ, ಆಗ್ತಾಯಿಲ್ಲ, ಓಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ಇದನ್ನು ನನ್ನ ಅಸ್ಟೆಂಟ್ ಅಬ್ಸರ್ವ್ ಮಾಡ್ತಾಯಿದ್ದಾನೆ. ಅವ್ರು ಟೇಕ್ ಓಕೆ ಸರ್, ಟೇಕ್ ಓಕೆ ಸರ್, ಬಂದುಬಿಡಿ ಸರ್ ಅಂದ್ಬಿಟ್ರು ಅವರು. ಹಂಗೆ ಅಂದ ತಕ್ಷಣ ಒಬ್ಬರ ತಿರುಗಿ ನೋಡಿದ್ಬಿಡ್ವಾ, ಓಕಂದ್ರೆ ಅವನು ಕ್ರೈನ್ ಇಳಿಸ್ತಾವನ್ನ ಏನು ಮಾಡ್ತಾನೆ, ಪ್ಯಾಕಪ್ ನೆಕ್ಸ್ಟ್ ಇದಕ್ಕೆ ಶಾರ್ಟ್ಗೆ ರೆಡಿ ಆಗ್ತಾರೆ, ಯಾರು ನೋಡ್ತಾ ಇಲ್ಲ, ಆಚೆ ಬಂದ ಇಲ್ಲೋ ಆರ್ಟಿಸ್ಟು ಏನು ನೋಡ್ತಾ ಇಲ್ಲ, ನಾನು ಮಾಡ್ತಾ ಏನು ಆಗ್ತಾ ಇಲ್ಲ. ಅಲ್ಲಿ ಏನು ಮಾಡಿದ್ರು ನನ್ನ ಅಸ್ಟೆಂಟ್ ನೋಡ್ಬಿಟ್ಟ, ಓ ಏನೋ ಪ್ರಾಬ್ಲಮ್ ಇದೆ ಅಂದ್ರೆ ಅಲ್ಲಿ ತೆಪ್ಪದವ್ರು ಕರೆದ ತೆಪ್ಪದವ್ರು ಏನಾದ್ರೆ ಒಂದು 3-4 ಜನ ತೆಪ್ಪದವರು ಡೈ ಹೊಡೆದ್ರು. ನಾನು ಅಷ್ಟೊಂದು ಹಿಂಗೆ ಮಾಡಿ ಹಿಂಗೆ ಮಾಡಿ ಏನು ಅಲ್ಪ ಸ್ವಲ್ಪ ಈಜ್ ಗೊತ್ತಿ ಹೋಗ್ಬಿಟ್ಟು ಒಂದು ಬಂಡೆ ಹಿಂಗೆ ಇಟ್ಕೊಂಡಿದ್ದೆ, ಒಂದೇ ಒಂದು ಕೈಲಿ ಒಂದು ಬೆಳ್ಳಲ್ಲಿ ಹಿಂಗೆ ಇಟ್ಕೊಂಡಿದ್ದೆ ಬಂಡೆನ. ಆಮೇಲೆ ತೆಪ್ಪದವ್ರು ಬಂದು ಹಿಡ್ಕೊಂಡು ನನ್ನ ದಡಿ ಕರ್ಕೊಂಬೋದು. ಸೊ ದಿಸ್ ಈಸ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ಅವತ್ತಿಂದ ಇವತ್ತರೆಗೂ ನನಗೆ ಗೊತ್ತಿಲ್ಲದಿರೋ ಜಾಗ ನೀರು ಅಂದರೆ ನಾನು ಇಳಿಯೋಕ್ಕೆ ಹೋಗಲ್ಲ. ನನ್ನ ಬ್ಯಾಡ್ ಟೈಮ್ ನೋಡಿ, ಅದಾಗಿ ಒಂದೆರಡು ಪಿಕ್ಚರ್ ಆದಮೇಲೆ ನರಸಿಂಹ ಅಂತ ಒಂದು ಪಿಕ್ಚರ್ ಮಾಡಿದೆ, ರವಿಚಂದ್ರ ಸರ್ ಹೀರೋ, ಮೋಹನ್ ಅವರು ಡೈರೆಕ್ಟ್ರು. ನನಗೆ ನೋಡಿ ಮತ್ತೆ ನೀರಿಗೆ ಇಳಿಯೋಂಥ ಒಂದು ಕ್ಯಾರೆಕ್ಟ್ರ್ ಅಂದರೆ ಅಲ್ಲಿ ಹೀರೋಯಿನ್ಗೆ ನಾನು ಪ್ರಪೋಸ್ ಮಾಡ್ತೀನಿ, ಹೀರೋಯಿನ್
ಇಲ್ಲ ನಾನು ಹೀರೋನ ಇಷ್ಟಪಟ್ಟಿದ್ದೀನಿ ಅಂದರೆ ನಾನು ಹೀರೋಯಿನು ಚೈಲ್ಡ್ ಫ್ರೆಂಡ್ಸ್ ಅಂತ ಇರ್ತೀವಿ. ಸೊ ಅವಳು ಗೊತ್ತಿಲ್ಲ ನಾನು ಅವಳನ್ನೆಲ್ಲ ಇಷ್ಟಪಡ್ತಾ ಒಂದು ಸಲ ಪ್ರಪೋಸ್ ಮಾಡ್ತೀನಿ. ಅದು ಪ್ರಪೋಸ್ ಇಲ್ಲಿ ಒಂದು ಕೆರೆ ದಂಡೆ ಮೇಲೆ ಕೂತ್ಕೊಂಡು ಅವಳನ್ನ ಪ್ರಪೋಸ್ ಮಾಡ್ತೀನಿ. ಪ್ರಪೋಸ್ ಮಾಡ್ತಾಗಿಲ್ಲ ನಾನು ರವಿಚಂದ್ರ ಅಂದರೆ ಹೀರೋ ಅವ್ನು ಇಷ್ಟಪಡ್ತಾ ಇದ್ದೀನಿ. ಹೀರೋ ನಾನು ಏನು ಮಾಡೋಕ್ಕೂ ಸಿದ್ಧ, ಹಾಗೆ ಹಿಂಗೆ ಪ್ರಾಣ ಕೊಡೋಕ್ಕೂ ಸಿದ್ಧ, ಏನು ಪ್ರಾಣ ಕೊಟ್ಬಿಡ್ತೀನಿ ನೀನು ಹಂಗೆ ನೀರು ಬಿದ್ದುಬಿಡ್ತಾನೆ ನೀನು ಅಂತ ಏನೋ ಅಂದ ತಕ್ಷಣ ಹ್ಞೂ ಬಿದ್ದುಬಿಡ್ತೀನಿ ಟಕ್ ಅಂತ ನೀರು ಬಿದ್ದುಬಿಡ್ತಾಳೆ. ಸೊ ದಿಸ್ ಇಸ್ ಅ ಸೀನ್. ಸೊ ಹಂಗಾದಾಗ ಅವ್ಳು ನೀರು ಬೀಳಬೇಕು. ನೀರಿಗೆ ಬೀಳ್ಬೇಕಾದ್ರೆ ಅದು ಮತ್ತೆ ಕೆರೆ, ಅಯ್ಯೋ ಇವಳು ನೀರಿಗೆ ಬಿದ್ದರೆ ನಾನು ಬೀಳ್ಬೇಕಂದ್ರೆ ನನಗೂ ಭಯ. ಏನಾಗಿದೆ ಇಲ್ಲಿ, ಆ ಹೀರೋಯಿನ್ ಡೂಪನ್ನ ಕರೆಸ್ಬಿಟ್ಟಿದ್ದಾರೆ ಯಾರೋ ಸ್ವಿಮ್ಮರ್ನ, ಯಾರೋ ಕೂರ್ಗೀಸ್ ಅಂತೆ ಅವರು, ಅವ್ರನ್ನ ಕರೆಸ್ಬಿಟ್ಟಿದ್ದಾರೆ. ಆ ಅವಳು ಬಂದು ಸ್ಪಾಟ್ ನೋಡಿಲ್ಲ, ಹೋಗಿ ಕಾರಲ್ಲಿ ಕೂತಿದ್ದಾಳೆ. ನಾನು ಡೈಲಾಗ್ ಎಲ್ಲ ಆಯಿತು ಎಲ್ಲ ಆಯಿತು, ಆ ಜಂಪಿಂಗ್ ರಿಯಾಕ್ಷನ್ ಕೊಟ್ಟಾಯಿತು. ನೆಕ್ಸ್ಟು ನೀರು ಬೀಳೋರು ಸೀನು. ಮೋಹನ್ ಸರ್ ಹೇಳೋರು, ಚೇತನ್ ಹಿಂಗಿದೆ ಅಲ್ಲಿ ಬೀಳಬೇಕು ಅವನು. ಸರ್ ನಾನು ಬೀಳಲ್ಲ ಸರ್ ಅಂದೆ. ಏನಪ್ಪ ಎಲ್ಲ ಹಿಂಗೆ ಕರ್ಕೊಂಡು ಹಿಂಗೆ ಅಂದ್ಬಿಟ್ರೆ ಹೆಂಗೆ ನೀನು, ಹಾಗೆ ಹಿಂಗೆ ಆ ಹುಡುಗಿ ಬೀಳ್ತಾಳೆ ನೀನು ಬೀಳಲ್ವಾ? ಯಾವ ಹುಡುಗಿ ಸರ್? ಕರ್ಸಿವಳ್ನ ಅಂತಂದೆ. ನನಗೆ ಗೊತ್ತಿದ್ದು ನನಗೆ ಹೀರೋಯಿನ್ ಬೀಳಲ್ಲ, ಯಾಕಂದ್ರೆ ಡೂಬೆ ಕರೆಸೋದು. ಕರ್ಸಿವಳ್ನ ನಾನು ಕರೆಸಿ ಅವಳ ಕಾಲು ಕೂದಿಲು ಕರ್ಕೊಂಬಂದರು. ಏನವ ಗೊತ್ತಾಯ್ ಜಾಗ? ಇಲ್ಲ ಸರ್ ಗೊತ್ತಿಲ್ಲ, ಸ್ವಿಮ್ ಮಾಡ್ತೀನಿ ಸರ್. ಎಂಥ ಸ್ವಿಮ್ಮರ್ ಆದರೂ ಯು ಕಾಂಟ್ ಸ್ವಿಮ್ ಎಗೇನ್ಸ್ಟ್ ರಿವರ್. ಹೌದಾ? ನೋಡಮ್ಮ ನನಗೊಂದು ಇನ್ಸಿಡೆಂಟ್ ಆಗಿದೆ, ನನಗಿದು ಭಯ. ನೀವು ಹೆಂಗೆ ಇದು ಮಾಡ್ತೀರಿ ನೋಡಿ ಅಂತಂದೆ. ನನಗೆ ಯಾಕೋ ಒಂದು ಸಲ ಡೌಟ್ ಬಂತು, ಯಾಕಂದ್ರೆ ನನಗೆ ನೋಡಿದಿಲ್ಲ ನೀರು, ಮೇಲರ್ ಶಾಂತವಾಗಿರುತ್ತೆ, ಕೆರಡು ಇಳಿತಾ ಇರುತ್ತೆ ನೀರು. ಸರಿ ನಾನು ಯೂನಿಟಲ್ಲಿ ಕೇಳಪ್ಪ, ಯಾರು ಒಳ್ಳೆ ಸ್ವಿಮ್ಮರ್ ಯಾರಪ್ಪ ಯೂನಿಟಲ್ಲಿ ಅಂತ ಕೇಳಿ. ಯಾರು ಅಣ್ಣ ನಾನು ಅಂತಂದ. ಹೌದಾ ಸರಿಯಪ್ಪ, ಇಲ್ಲಿಂದ ಡೈ ಬಿಡ್ದು ಅಂತ ತಕ್ಷಣ ಆಯ್ತು ಅಣ್ಣ ಅಂತೆಲ್ಲ ಬಟ್ಟೆ ಜೈ ಏಯ್ ಸೊಂಟದ ದರ ಕೊಟ್ಟರು ಅಷ್ಟು ಅಂತಂದೆ. ಏ ಅಣ್ಣ ನಾನು ಸಾಕತ್ ಸ್ವಿಮ್ಮರ್ನು ಏನಣ್ಣ ಬಾವಿ ಏ ಅಣ್ಣ ಅಂದೆ. ಫಸ್ಟು ಏಯ್ ಕಟ್ರ ಅವನಿಗೆ ಅಂದನು, ಸೊಂಟಕ್ಕೆ ದಾರ ಕಟ್ಬಿಟ್ಟು ಅವನಿಗೆ ಜಂಪ್ ಮಾಡ್ದ. ಅಲ್ಲಿ ಮುಣುಗಿದ್ದವನು ಅಲ್ಲಿ ಎಲ್ಲೋ ಇದ್ದ, ಅಂದರೆ ಮುಣುಗಿ ಒಳಗೆ ಹೇಳ್ಕೊಂಡು ಹೋಗ್ತಾ ಇದೆ. ಅಣ್ಣ ಅಣ್ಣ ಅಂತಾನೆ, ಏಯ್ ಹೇಳ್ಕೊಟ್ರಣ್ಣ ಅಂತಂದೆ. ಗೊತ್ತಾಯ್ತೇನಪ್ಪ ಇದು ಇನ್ಸಿಡೆಂಟ್ ಏನಮ್ಮ, ಅಲ್ಲಿ ನೋಡಿಲ್ಲ ಸ್ಪಾಟ್ ನೋಡಿಲ್ಲ ಏನಿಲ್ಲ ನೀನು, ನೀ ಹೌದು ಹೌದಾ ಇಲ್ಲೋ ನನಗೆ ಹಿಂಗಂತ ಗೊತ್ತಿರಲಿಲ್ಲ ಅಂದ. ರಫ್ತು ಬಂದು ಸ್ಪಾಟ್ ನೋಡ್ಬೇಕೇನೋ ಅಂತಂದೆ. ಮೋಹನ್ ಸರ್ಗೂ ಆಶ್ಚರ್ಯ, ಓ ಹೌದಾ ಅಯ್ಯೋ ಇಷ್ಟು ಗೊತ್ತಿರಲಿಲ್ಲಪ್ಪ ಹಿಂಗಾಗಿತ್ತ ಅಂದ್ಬಿಟ್ಟು ಈ ಒಂದು ಕಾನ್ವರ್ಸೇಷನ್ ನಡೀಬೇಕಾದ್ರೆ ಅಲ್ಲೊಬ್ಬ ಫುಲ್ ಟೈಟಾಗಿ ಅಲ್ಲಿ ಗೇಟ್ ಕೀಪರ್ ಅಂತೆ, ಅವನು ನೀರು ಕ್ಲೋಸ್ ಮಾಡೋನು ಬಿಡೋನು ಗೇಟ್ ಕೀಪರ್ ಅವನು. ನಾನು ಏನೋ ಕೊರ್ಸೋಣ ಕ್ಲೋಸ್ ಮಾಡಿಬಿಡ್ತೀನಿ, ನಾನು ಏನಪ್ಪ ಗೇಟೇ ಕ್ಲೋಸ್ ಮಾಡಿಬಿಡ್ತೀನಿ ಅಂತೇನು ಅಂದ. ಅವನು 500 ರೂಪಾಯಿ ಕೊಟ್ಟರು ಗೇಟ್ ಕ್ಲೋಸ್ ಗ್ಲೇಟ್ ಕ್ಲೋಸ್ ಮಾಡಿದಾಗ ನೀರು ನಿಂತ್ಕೊಂತು ಶಾಂತವಾಗಾಯಿತು, ಸ್ಟಡಿ ವಾಟ್ರು. ಆವಾಗ ಅವ್ನು ಜಂಪ್ ಮಾಡ್ದ, ಏನು ಅದೇ ಎದ್ದ, ಈಗ ಮಾಡೋಣ ಅಂದ್ಬಿಟ್ಟು ಆವಾಗ ಹೋಗಿ ಅವಳು ಬೀಳೋದನ್ನ ಡೂಬ್ ಬಿದ್ದರು. ಡೂಬ್ ಬಿದ್ದ ತಕ್ಷಣ ನಾನು ಬಿದ್ದೆ, ನಾನು ಬಿದ್ದ ತಕ್ಷಣ ಕೆಳಗೆ ಹೋದೆ, ಕೆಳಗೆ ಮತ್ತೆ ನೆಲಕ್ಕೆ ಟಚ್ ಮಾಡಿ ಅವಳನ್ನ ಎತ್ಕೊಂಡು ಆಚೆ ಬರೋಸಿನ ಶಾರ್ಟ್ ಬಂದ ತಕ್ಷಣ ಆಮೇಲೆ ಆ ಶಾರ್ಟ್ ಬಂದ ತಕ್ಷಣ ಅದು ಚಳಿ ಡಿಸ್ಲಿಂಗ್ ಬೇರೆ ಆಗ್ತಾಯಿದೆ. ಬಂದು ಡೂಪ್ನ ಹಿಂಗೆ ಇಡ್ತೀನಿ, ಇಟ್ಟಿದ ತಕ್ಷಣ ನೆಕ್ಸ್ಟ್ ಶಾರ್ಟು ಹೀರೋಯಿನ್ ಬರೋ. ಆ ಹೀರೋಯಿನ್ಗೆ ಬಿಸಿ ಬಿಸಿ ನೀರು ಹಾಕ್ಬಿಟ್ಟು, ಅವಳಿಗೆ ಬಿಸಿ ಬಿಸಿ ನೀರು, ಅವಳೆಲ್ಲ ನೆನೆಸ್ಬಿಟ್ಟು ಅವಳನ್ನೆಲ್ಲ ನೆನೆಸ್ಬಿಟ್ಟು ನಾನಿಲ್ಲಿ ಚಳಿ ನಡುತ್ತಾ ಇದ್ದೀವಿ, ಒಂದು ಕಾಫಿ ಕೂಡ ಗತಿ ಇಲ್ಲ, ಮಕ್ಕಳಿಗೆ ತಿನ್ನಿಸಿ ಕೋಪ ಬರುತ್ತೆ ಅಂತ ಒಬ್ಬ ಕಲಾವಿದಂಗೆ ಎಷ್ಟು ಕಷ್ಟ ಅಂತ ಹೇಳ್ತಾ ಇದ್ದೀನಿ ಕೆಲಸ. ಅವಳು ಬಿಸಿ ಬಿಸಿ ನೀರು ಹಾಕ್ಬಿಟ್ಟು ಹೀರೋಯಿನ್ನ ಅವಳು ತಂದು ನಾನು ಕೈ ಕೊಟ್ಟರು. ನಾನು ಹಂಗೆ ಎತ್ತಿಬಿಟ್ಟು ಹಂಗೆ ಬರಬೇಕು, ಅಲ್ಲಿ ಇಡಬೇಕು, ಇಟ್ಬಿಟ್ಟು ಏನಮ್ಮ ಅಂತ ಒಂದು ಡೈಲಾಗು, ಅದು ಮುಗಿಸ್ಬೇಕು. ಅದು ಮುಗಿಸಿದ ತಕ್ಷಣ ಶಾರ್ಟ್ ಓಕೆ ಆಯಿತು, ಅವಳು ಬಿಸಿ ಬಿಸಿ ನೀರು ಮತ್ತೆ ಹಾಕ್ತಾರೆ, ನಾವು ನಡೀತಾ ಇದ್ದೀವಿ ಹೋಗ್ತಾರೆ ಬಿಸಿ ಬಿಸಿ ನೀರು ಹಾಕ್ತಾರೆ, ಮತ್ತೆ ಒಂದು ಕಾಫಿ ಕೊಡೋಕೆ ಹೋಗ್ತಾರೆ ಅವ್ರಿಗೆ. ಒಂದು ನನಗೆ ಅಲ್ಲಿ ಸಖತ್ ರೇಗ್ಬಿಟ್ಟೆ, ಮೋಹನ್ ಸರ್ಗೂ ರೇಜ್ ಆಗ್ಬಿಟ್ಟೆ, ಎಲ್ಲರೂ ರೇಜ್ ಆಗ್ಬಿಟ್ಟೆ. ನಾವು ಮನುಷ್ಯರು ಏನು ಅಂದ್ಕೊಂಡಿದ್ದೀರ ಅಂದ್ಬಿಟ್ಟು ಸಕ್ಕಲ ಬೈದೆ, ಯೂನಿಟವ್ರಿಗೆ ಎಲ್ಲರಿಗೂ ಬೈದಾಕ್ಬಿಟ್ಟೆ. ನಾನು ಎಲ್ಲೂ ತಡೆಯಲ್ಲ ಸರ್, ನಾನು ಅದೊಂದು ಓಪನ್ ಅಪ್ ಆಗಿಬಿಡ್ತೀನಿ, ನಾನೆಲ್ಲೂ ಅದಕ್ಕೆ ನಾನು ತುಂಬ ಕೆಟ್ಟವನ್ನ ಆಗ್ಬಿಡ್ತೀನಿ ಕೆಲವು ಸರ್, ನಾನು ಎಲ್ಲಿ ತಡ್ಕೊಳ್ಳಲ್ಲ ರೈಟಾಗಿ ಆಗಿಬಿಡ್ತೀನಿ ನಮ್ಮ ಫೇಸ್ ಮೇಲೆ. ಸುದೀಪ್ ಅವ್ರನ್ನ ಅದಕ್ಕೆ ನಾನು ಇಷ್ಟಪಡೋದು, ಅದೊಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ಸೊ ಆ ಇನ್ಸಿಡೆಂಟ್ ಅಂದರೆ ಡೈ ಬಿಳಿ ಮಾಡೋ ಇನ್ಸಿಡೆಂಟು, ಆ ಒಂದು ಪ್ರಾಣ ಹೋಗೋ ಇನ್ಸಿಡೆಂಟ್ಗಳು ಸುಮಾರು ಆಗಿದ್ದಾವೆ. ಇಂಥವು ಆಕ್ಸಿಡೆಂಟ್ಸ್ ಆಗ್ಬೋದು, ಚೇಸಿಂಗಲ್ಲಿ ಮತ್ತೊಂದು ಸುಮಾರು ಇನ್ಸಿಡೆಂಟ್ಸ್ ಹಿಂಗೆ ಎಲ್ಲ ಕಲಾವಿದನಿಗೂ, ನನಗೆ ಅಂತಲ್ಲ ಎಲ್ಲರಿಗೂ ಆಗಿರುತ್ತೆ. ಅದರಲ್ಲಿ ನನ್ನ ಎಕ್ಸ್ಪೀರಿಯೆನ್ಸು ಹಿಂಗೆ ಹೇಳ್ತೇನೆ, ಯಾಕಂದರೆ ಅಣ್ಣವರಾಗಿರ್ಬೋದು ದೊಡ್ಡ ದೊಡ್ಡ ಗೊತ್ತು, ವಿಷ್ಣು ಸರ್ ಅವರು ಕಾನ್ವರ್ಸೇಷನ್ ಏನಾಗಿದೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಎಲ್ಲ ಕಲಾವಿದನಿಗೂ ಅಥವಾ ಟೆಕ್ನಿಷಿಯನ್ಸ್ಗೂ ಈ ಥರ ಆಗಿದೆ, ಕೆಲವರು ಪ್ರಾಣ ಹೋಗಿದೆ, ಕೆಲವರು ಬದುಕಿದ್ದಾರೆ ಅನ್ನೋಂಥವ್ರು. ಏನು ನಮ್ಮ ಪುಣ್ಯ ಸಿನಿಮಾ ಮಾಡ್ಕೊಂಡಿದ್ದೀವಿ.